ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನು ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರೋಪಾಧ್ಯ ಈಗ ನಿಮಗೆ ಸಿಂಹರಾಶಿಯವರಿಗೆ ರಾಹುಕೇತುವಿನ ಗೋಚಾರ ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಹೇಗಿದೆ ಅಂತ ಹೇಳಲಿಕ್ಕಿದ್ದೇನೆ ಈಗ ನೋಡಿ ಇಲ್ಲಿ ಯಾವುದೋ ಒಂದು ಜಾತಕ ಇದೆ ಸೆಪ್ಟೆಂಬರ್ ಕೇತು ಓಕೆ ಟ್ರಾನ್ಸಿಟ್ ಈಗ ಅದನ್ನು ಕರೆಕ್ಟ್ ಟೈಮಿಗೆ ಹಾಕಬೇಕಾಗತ್ತೆ ಸಪ್ಟಂಬರ್ ಇಪ್ಪತ್ತ ಮೂರು ನೋಡಿ ನಾನೀಗ ಚೇಂಜ್ ಮಾಡ್ತೇನೆ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಸಮಯ ಡ್ರಿಕ್ ಪಂಚಾಂಗದಲ್ಲಿ ಒಂದಿದೆ ಈ ಜಗನ್ನಾಥೋರದಲ್ಲಿ ಒಂದಿದೆ ಐವತ್ತಾರು ಸೊನ್ನೆ ಸೊನ್ನೆ ಐವತ್ತಾರು ನಿಮಿಷ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ನಾನು ಟ್ರಾನ್ಸಿಟ್ ಕೊಂಡಲ್ಲಿ ಹಾಕ್ತಾಯಿದ್ದೇನೆ ರಾಹು ಇಲ್ಲೇ ಇದ್ದಾನೆ ನೋಡಿ ರಾಹು ಮಿತುನದಲ್ಲೇ ಇದ್ದಾನೆ ಈಗ ಒಂದು ನಿಮಿಷ ನಾನು ಅದಕ್ಕೆ ಜಾಸ್ತಿ ಮಾಡ್ತೇನೆ ಒಂದೇ ಒಂದು ನಿಮಿಷ ನೋಡಿ ಐವತ್ತೇಳು ಮಾಡ್ತೇನೆ ಆವಾಗ ರಾಹು ಎಲ್ಲಿಗೆ ಹೋದ ನೋಡಿ ವೃಷಭಕ್ಕೆ ಹೋದ ಈಗ ನೀವು ಇಲ್ಲಿ ಗೋಚಾರವನ್ನು ನೋಡಿದಾಗ ಚಂದ್ರ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದಲ್ಲಿದ್ದಾನೆ ಕೇತು ಕೂಡ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ಆದರೆ ಐವತ್ತಾರು ನಿಮಿಷಕ್ಕೆ ಐದು ಗಂಟೆ ಐವತ್ತಾರು ನಿಮಿಷಕ್ಕೆ ಮೂಲ ನಕ್ಷತ್ರ ಒಂದು ಅಂದರೆ ಧನುರ್ ರಾಶಿಗೆ ಹೋದ ನೋಡಿ ಕೇತು ಕೇತು ಧನುರ್ ರಾಶಿಗೆ ಹೋದ ಹೌದಾ ಸೊ ಒಂದು ನಿಮಿಷ ಜಾಸ್ತಿ ಮಾಡಿದರೆ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದ ಬಂತು ಅಂದರೆ ರಾಹು ರೋ ಇದಕ್ಕೆ ಹೋಗದ ಋಷಭಕ್ಕೆ ಹೋದ ರಾಹು ಮೃಗಶಿರ ಎರಡಕ್ಕೆ ಹೋದ ಕೇತು ಜ್ಯೇಷ್ಠ ನಾಲ್ಕಕ್ಕೆ ಹೋದ ಅದನ್ನೇ ನಾನು ಜೂನ್ ಟ್ವೆಂಟಿ ಫೋರ್ ಒಂಬತ್ತು ತಿಂಗಳ ನಂತರ ಜೂನ್ ಟ್ವೆಂಟಿ ಫೋರಿಗೆ ಹಾಕ್ತೇನೆ ಟ್ರಾನ್ಸಿಟ್ಕೊಂಡಲ್ಲಿ ಟೈಮ್ ಹಾಗೆ ಇರಲಿ ಏನು ತೊಂದರೆ ಇಲ್ಲ ನೋಡಿ ಅದೇನು ಜ್ಯೇಷ್ಠ ನಕ್ಷತ್ರ ಹೋಗಿ ಮೂಲ ನಕ್ಷತ್ರ ಕೇತು ಎಷ್ಟು ಬಂತು ಜೂನ್ ಟ್ವೆಂಟಿ ಸೌ ಜೂನ್ ಟ್ವೆಂಟಿ ಸೆಕೆಂಡ್ ಸಾರಿ ಜೂನ್ ಟ್ವೆಂಟಿ ಸೆಕೆಂಡ್ ಟ್ರಾನ್ಸಿಟ್ಕೊಂಡಲ್ಲಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಒನ್ ಓಕೆ ಆವಾಗ ಜ್ಯೇಷ್ಠ ಹೋಗಿ ಅನುರಾಧ ನಾಲ್ಕು ಬಂತು ನೋಡಿ ಕೇತು ಅನುರಾಧ ನಾಲ್ಕಕ್ಕೆ ಹೋದ ಅದನ್ನೇ ನಾನು ಏಪ್ರಿಲ್ ಹನ್ನೆರಡಕ್ಕೆ ಹಾಕ್ತೇನೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಟ್ವೆಂಟಿ ಟು ಆವಾಗ ಟೈಮ್ ಹಾಗೆ ಇರಲಿ ರಾಹು ಅಲ್ಲೇ ಇದ್ದಾನೆ ಆದರೆ ಈಗ ನಾನು ಅದನ್ನು ಎಂಟು ಗಂಟೆಗೆ ಚೇಂಜ್ ಮಾಡಿದರೆ ಇಪ್ಪತ್ತು ಐವತ್ತೇಳಕ್ಕೆ ಚೇಂಜ್ ಮಾಡಿದಲ್ಲೇ ರಾಹು ಮೇಷಕ್ಕೆ ಹೊರಟೋಗ್ಬಿಟ್ಟ ನೋಡಿ ಸೊ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಆತ ಮೇಷಕ್ಕೆ ಸಂಚಾರ ಮಾಡ್ತಾನೆ ಅಂದರೆ ಒಂಬತ್ತೊಂಬತ್ತು ಹದಿನೆಂಟು ತಿಂಗಳ ನಂತರ ಆಯಿತಾ ಈಗ ನಾನು ಸೆಪ್ಟೆಂಬರ್ ಇಪ್ಪತ್ತ ಮೂರನ್ನು ಇಡ್ತೇನೆ ನಿಮಗೆ ಯಾಕಂದರೆ ಇದನ್ನು ತೋರಿಸಿದ್ದೇನೆ ನಾನು ಯಾವ ರೀತಿಯ ಮಾಡೋದು ಅಂತ ಓಕೆ ಇದು ಹದಿನೇಳು ಐವತ್ತೇಳು ಜಗನ್ನಾಥ ಹೊರದಲ್ಲಿ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ರಾಹು ವೃಷಭಕ್ಕೆ ಹೋಗ್ತಾನೆ ಚಂದ್ರ ಜ್ಯೇಷ್ಠ ನಾಲ್ಕು ಕೇತು ಕೂಡ ಜ್ಯೇಷ್ಠ ನಾಲ್ಕು ಮೃಗಶಿರ ಎರಡು ರಾಹು ಇದಿಷ್ಟು ನೀವು ಜ್ಞಾಪಕ ಇರಲಿ ಈಗ ನಾನು ಏನು ಹೇಳಲಿಕ್ಕೆ ಹೋಗಿದ್ದೇನೆಂದರೆ ಆವತ್ತಿನ ದಿವಸದಲ್ಲಿ ಡ್ರಿಕ್ ಪಂಚಾಂಗವನ್ನು ತೆಗೆದುಕೊಂಡು ಕೆಲವಾರು ವಿಚಾರಗಳನ್ನು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ ಸೂರ್ಯ ರಾಹು ಒಟ್ಟಿಗೆ ಯಾವಾಗ ಆಗ್ತಾರೆ ನೋಡಿ ಇದು ಮೇ ಹದಿನೈದು ಎರಡು ಸಾವಿರ ಇಪ್ಪತ್ತೊಂದರಿಂದ ಜೂನ್ ಹದಿನೈದು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಸೂರ್ಯ ಮತ್ತು ರಾಹು ಒಟ್ಟಿಗಿರ್ತಾರೆ ಆಯಿತಾ ಅದೇ ರೀತಿ ಸೂರ್ಯ ಕೇತು ಒಟ್ಟಿಗೆ ಯಾವಾಗ ಆಗ್ತಾರೆ ಅಂದರೆ ಹದಿನೇಳು ನವಂಬರ್ ಎರಡು ಸಾವಿರ ಇಪ್ಪತ್ತೆರಡು ಮತ್ತು ಹದಿನಾರು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತು ಹದಿನೇಳು ನವಂಬರ್ ಎರಡು ಸಾವಿರ ಇಪ್ಪತ್ತೊಂದು ಹದಿನಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಇದನ್ನು ನೀವು ಇಟ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ಇಲ್ಲಿಗೆ ನಾನು ಹೇಳ್ತಾ ಇರೋದು ಇಲ್ಲೆಲ್ಲ ಹಾಯ್ ಅದೇ ರೀತಿಯಲ್ಲಿ ಹಾಕಿದೆ ನಿಮಗೆ ಈಗ ಹೇಳಿದನೆಲ್ಲ ಅದೇ ರೀತಿಯಲ್ಲಿ ಬರೆದಿದ್ದೇನೆ ನಾನು ಯಾವುದೇ ವೀಡಿಯೋನ ಬರಿದೆ ನಾನು ಅಪ್ಲೋಡ್ ಮಾಡೋದೇ ಇಲ್ಲ ಆಯಿತಾ ಈಗ ಇದ್ರ ಬಗ್ಗೆ ನಾನು ಇಲ್ಲಿ ಕಟಕ ರಾಶಿಯ ಸಿಂಹರಾಶಿಯ ಬಗ್ಗೆ ಬರೀಲಿಲ್ಲ ಆಯಿತಾ ಬರೆಯುವ ಅಗತ್ಯವೂ ಇಲ್ಲ ಯಾಕಂದರೆ ನನಗದೆಲ್ಲ ಇದ್ದ ಇದ್ದಾಗೆ ಇದೆ ಈಗ ಸಿಂಹರಾಶಿಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನೀವು ಒಂದು ವಿಚಾರವನ್ನು ಏನು ಎಣಿಸ್ಬೇಕಂದ್ರೆ ನಿಮ್ಮ ಬರ್ತ್ಕುಂಡಲಿಯಲ್ಲಿ ಗ್ರಹಗಳಿರ್ತವೆ ಈಗ ರಾಹು ನಾನು ಹೇಳಿದ್ದೇನೆ ಇಲ್ಲಿಗೆ ಹೋಗ್ತಾನೆ ಎಲ್ಲಿ ವೃಷಭಕ್ಕೆ ಹೋಗ್ತಾನೆ ಬರ್ತುಕುಂಡಲಿಯಲ್ಲಿ ನಿಮಗೆ ಒಂಬತ್ತು ಗ್ರಹಗಳು ಅಲ್ಲಿರ್ಬೋದು ಸಾಧ್ಯತೆ ಉಂಟು ನಾನೀಗ ಒಂದೊಂದೇ ಹೇಳ್ತೇನೆ ನೀವು ದಯವಿಟ್ಟು ಆಮೇಲೆ ಸರ್ ನನ್ನ ಇದರಲ್ಲಿ ಎರಡಿದೆ ಅದೇನಾಗತ್ತೆ ನನ್ನಿದ್ರಲ್ಲಿ ಮೂರಿದೆ ಏನಾಗುತ್ತೆ ಮೂರು ಗ್ರಹಗಳು ರಾ ಗುರು ಶುಕ್ರ ಆಮೇಲೆ ಬುಧ ಅವ್ರ ಜೊತೆಗೆ ರಾಹು ಇದ್ದಾನೆ ಅದೆಲ್ಲ ಕೇಳಲಿಕ್ಕೆ ಹೋಗಬೇಡಿ ಯಾಕಂದರೆ ಕಾರಕ ಸಿಗ್ನಿಫಿಕೇಶನ್ಸ್ ಅಂದರೆ ಕಾರಕತ್ವಗಳು ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಕ್ಲಾಸಿಗೆ ಹೋಗಿ ಕಲೀರಿ ಇಲ್ಲ ಫಲದೀಪಿಕ ಓದಿ ಇಲ್ಲ ಬೃಹತ್ ಓ ಪರಾಶರ ಓದಿ ಓಕೆ ಬೃಹತ್ ಹೊರ ಪರಾಶರವನ್ನು ಓದಿ ಫಲದೀಪಿಕ ಓದಿ ಇಲ್ಲಾಂದರೆ ಇನ್ನೂ ಒಂದು ನಮ್ಮ ಇವರು ಬರೆದಿದ್ದಾರೆ ಪ್ರೊಫೆಸ್ಸರ್ ಕೃಷ್ಣಕುಮಾರ್ರವರ ಜ್ಯೋತಿಷ್ಯ ಜ್ಯೋತಿರ್ವೇದ ಕನ್ನಡದಲ್ಲಿದೆ ಅದನ್ನು ಕೂಡ ಓದ್ಬೋದು ಆಯಿತಾ ಅದು ಈ ಈ ರೀತಿಯ ಪುಸ್ತಕ ನೋಡಿ ಜ್ಯೋತಿರ್ವೇದ ಕನ್ನಡ ಪುಸ್ತಕ ಆಯಿತಾ ಸೊ ಅದನ್ನು ಮನದಟ್ಟು ಮಾಡ್ಕೊಳ್ಳಿ ಪ್ರಶ್ನೆಗಳನ್ನು ಕೇಳಬೇಕಾದ್ರೆ ನಾನು ಹೇಳಿದ್ರಲ್ಲಿ ಏನಾದರೂ ಇದ್ದರೆ ಮಾತ್ರ ನೀವು ಕೇಳಬೇಕು ಯಾಕಂದರೆ ಯಾವುದೇ ಲೆಕ್ಚರ್ ನೀವು ಔಟ್ ಆಫ್ ದ ಸಬ್ಜೆಕ್ಟ್ ಹೋದರೆ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕಿಲ್ಲ ಆಯಿತಾ ಆಮೇಲೆ ನಮಸ್ಕಾರ ಸರ್ ನಮಸ್ತೆ ಸರ್ ಅದೆಲ್ಲ ಬಿಟ್ಟುಬಿಡಿ ದಯವಿಟ್ಟು ಗುಡ್ ಮಾರ್ನಿಂಗ್ ಸರ್ ವಾಟ್ಸ್ಯಾಪ್ ಕಲ್ಚರನ್ನ ಇಲ್ಲಿ ಹಾಕಬೇಡಿ ಯೂಟ್ಯೂಬಲ್ಲಿ ಏನಂದರೆ ನೀವು ಕಮೆಂಟ್ ಮಾಡಬೇಕಾದ್ದು ನಾನು ಹೇಳಿದ್ರಲ್ಲಿ ನಿಮ್ಮ ಈಗ ಸಿಂಹ ರಾಶಿಯ ಬಗ್ಗೆ ಹೇಳ್ತಾ ಇದ್ದೇನೆ ಅದನ್ನು ಸರ್ ಕನ್ಯಾ ರಾಶಿ ಹಾಕಲಿಲ್ಲ ಸರ್ ಸರ್ ತುಲಾ ರಾಶಿ ಆಗಲಿಲ್ಲ ಸರ್ ಸರ್ ಕುಂಭ ರಾಶಿ ಆಗ್ಲಿಲ್ಲ ನನಗೆ ಗೊತ್ತಿಲ್ವಾ ಹಾಕ್ತೇನೆ ಯಾವಾಗ ಬರುತ್ತೆ ಇನ್ನೂ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸುಮಾರು ದೂರ ಇದೆ ನನಗೆ ಸಮಯ ಸಿಕ್ಕಿದಾಗ ಹಾಕ್ತಾಯಿರ್ತೇನೆ ಓಕೆ ನಾನು ಇದು ಒಂದೇ ಇದನ್ನು ಮಾಡ್ತಾ ಇಲ್ಲ ಕೆಲಸ ಬೇರೆ ಬೇರೆ ಉಂಟು ನನಗೆ ಆಯಿತಾ ಇರಲಿ ಈಗ ಸಿಂಹರಾಶಿಗೆ ಹಾಂ ಗ್ರಹಗಳು ಯಾರು ಈಗ ನೋಡಿ ವೃಷಭದಲ್ಲಿ ರಾಹು ಜೊತೆಗೆ ನಿಮ್ಮ ಇದರಲ್ಲಿ ಸೂರ್ಯ ಇದ್ದ ಅಂತ ತಿಳ್ಕೊಳ್ಳಿ ಆವಾಗ ಸೂರ್ಯ ರಾಹು ಒಟ್ಟಿಗೆ ಅಂದರೆ ತಂದೆಯ ಜೊತೆಗೆ ಮತಭೇದ ಆಗ್ಬೋದು ಯಾಕಂದರೆ ಗ್ರಹಣಸ್ಥನಾದ ಸೂರ್ಯ ತಂದೆ ಆದವ ಅಂದರೆ ಗ್ರಹಣಸ್ಥ ಸೂರ್ಯ ರಾಹು ಗ್ರಹಣಸ್ಥರು ಚಂದ್ರರು ಗ್ರಹಣಸ್ಥರು ರಾಹುವಿನ ಜೊತೆಯಲ್ಲಿ ಯಾವುದೇ ಗ್ರಹ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಅನುಭವಿಸಬೇಕಾಗ್ತದೆ ಸೊ ಅದರಲ್ಲಿ ರಾಹು ಸೂರ್ಯ ರಾಹು ಚಂದ್ರ ಅವರಿಗೆ ಒಂದು ಶ್ ಇದಿದೆ ಯಾವುದು ಆ ಒಂದು ಅಮೃತವನ್ನು ಹಂಚುವಾಗ ಆ ಒಂದು ಶಾಪವನ್ನು ಕೇತು ಕೊಟ್ಟಿರ್ತಾರೆ ಅವರಿಗೆ ನಾವು ವರ್ಷ ನಿಮಗೆ ವರ್ಷದಲ್ಲಿ ಹಿಡ್ಕೊಂಡೇ ತೀರ್ತೇವೆ ಅಂತೇಳಿ ಸೊ ಆದ್ದರಿಂದ ರಾಹು ಸೂರ್ಯ ಇದ್ದರೆ ನಿಮ್ಮ ತಂದೆ ಜೊತೆಗೆ ಮತಭೇದ ಬಾಸಿನ ಜೊತೆಗೆ ಮತಭೇದ ಗೌರ್ಮೆಂಟಿನ ಜೊತೆಗೂ ಮತಭೇದ ಚಂದ್ರ ಇದ್ದರೆ ತಾಯಿ ಜೊತೆಗೆ ಮತಭೇದ ಆಮೇಲೆ ಹೆಂಡತಿ ಜೊತೆಗೂ ಮತಭೇದ ಬರ್ಬೋದು ಕೆಲವರಿಗೆ ಚಂದ್ರನೇ ಸಪ್ತಮಲ್ಯದಲ್ಲಿ ಕೂತಿರ್ಬೋದು ಹೆಂಡತಿಯಾಗಿ ಆವಾಗ ಹೆಂಡತಿ ಜೊತೆಗೆ ಮತಭೇದ ಇನ್ನು ಕೆಲವರು ರಾಶಿ ವೃಷಭ ರಾಶಿ ಇರ್ತದೆ ಆವಾಗ ಅದು ವೃಷಭ ರಾಶಿಯಲ್ಲೇ ಚಂದ್ರ ಇರ್ತಾನೆ ಸೊ ರಾಹು ಅಲ್ಲಿ ಹೋದಾಗ ಅವರು ಮೊದಲೇ ವೃಷಭ ಸ್ವಲ್ಪ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸ್ಟಿಕ್ಸ್ ಓಕೆ ಸೊ ಅವರನ್ನು ಜನಗಳು ಬೇರೆಯವ್ರ ಏ ನಾನು ಕೂಡ ಸೇರ್ತೇನೆ ವೃಷಭ ರಾಶಿಗೆ ಏ ಅವ್ರು ಮಾತಾಡಿದ್ರೆ ಸಿಕ್ಕಾಪಟ್ಟೆ ಮಾತಾಡ್ತಾರೋ ಅವರೊಂದು ಹುಚ್ಚು ಜನ ಅಂತ ಹೇಳ್ಬೋದು ಅದಕ್ಕೆ ನಾನು ಹೊರಣೆ ಹೊಣೆ ಅಲ್ಲ ವೃಷಭ ರಾಶಿ ಹೊಣೆ ಕೃಷ್ಣನ ನೀವು ಮಹಾಭಾರತದಲ್ಲಿ ಕೃಷ್ಣನ ನೋಡಿದರೆ ಕೃಷ್ಣ ಪ್ರತಿಯೊಂದು ಧರ್ಮವನ್ನು ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಅಂದರೆ ಧರ್ಮವನ್ನು ಸ್ಥಾಪಿಸಲುಸ್ಕರ ಪ್ರತಿಯೊಬ್ಬರನ್ನು ತಿದ್ದುತ್ತಾ ಇರ್ತಾನೆ ಈ ರೋಹಿಣಿಯಲ್ಲಿ ಅದೊಂದು ಕಲಾಕಾರ ಕೃತಿ ಉಂಟು ಸೊ ಪ್ರತಿಯೊಬ್ಬರನ್ನು ತಿದ್ದುವುದೇ ಅವನ ಕೆಲಸ ಅದನ್ನು ನೋಡಿ ಮಹಾಭಾರತ ನಮ್ಮ ಹಾಟ್ಸ್ಟಾರಲ್ಲಿ ಕೊಟ್ಟಿರ್ತಾರೆ ನಾನು ಕಂಟಿನ್ಯೂಸ್ಲಿ ಹದಿನೈದು ದಿವಸದಿಂದ ಈಗ ಕೊನೆ ಹದಿನೆಂಟನೇ ದಿನ ಬಂದಿ ದಿನಕ್ಕೆ ಬಂದಿದ್ದೇನೆ ಆಯಿತಾ ಹದಿನೈದು ಹದಿನೈದು ದಿವಸ ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೇನೆ ನೀವು ನೋಡಿ ಅದರಲ್ಲಿ ಕೆಲವು ಅಧರ್ಮ ಜಾಸ್ತಿ ಇರ್ತದೆ ಅದಕ್ಕೆಲ್ಲ ತಲೆ ಕೊಡಬೇಡಿ ಧರ್ಮ ನಿಮ್ಮ ಪಾಸಿಟಿವ್ ಥಿಂಕಿಂಗ್ ಯೂಸ್ ಮಾಡಿ ಯಾರ್ಥ ಕೇಳ್ತಾ ಇದ್ದರೆ ಚಂದ್ರ ರಾಹು ಅಂದರೆ ಮನೋಸ್ಥಿತಿ ಹೋಯಿತು ರಾಶಿ ಅಂದರೆ ಏನು ನಿಮ್ಮ ಮೆಂಟಲ್ ಸ್ಟೇಟಸ್ ಲಗ್ನ ಅಂದರೆ ಏನು ನಿಮ್ಮ ಫಿಸಿಕಲ್ ಟೇ ಸ್ಟೇಟಸ್ ಇದನ್ನೆಲ್ಲ ಫಂಡಮೆಂಟಲ್ ನೀವು ಅರ್ಥ ಮಾಡ್ಕೊಳ್ಬೇಕು ನಿನ್ನೆ ಒಬ್ಬರು ಒಂದು ಕ್ವಶನ್ ಕೇಳಿದರು ಏನಂದರೆ ಸರ್ ನನ್ನ ಹುಡುಗಿದು ಮಿಥುನ ರಾಶಿ ರಾಹು ಅಲ್ಲಿ ಬಂದಾವಾಗ ನಾನು ಸಾಯ್ತೇನೋ ಅಂದರು ಅಯ್ಯೋ ಇದು ಒಳ್ಳೆ ಕಥೆ ಆಯ್ತಲ್ಲ ನಾನು ಏನು ಹೇಳಿದ್ದೇನೆ ಅಂದರೆ ನಿಮ್ಮ ಬರ್ತ್ ಚಾಟಿನಲ್ಲಿ ಅಲ್ಲಿ ಸೂರ್ಯ ಇದ್ದರೆ ಒಂದು ವೇಳೆ ನೀವು ಮಿಥುನ ಲಗ್ನವಾಗಿದ್ದಲ್ಲಿ ಅದು ಹನ್ನೆರಡನೇ ಮನೆ ಆಗಿರುತ್ತೆ ಹನ್ನೆರಡನೇ ಮನೆ ಆಗಿರ್ತಾರೆ ಅಂದರೆ ಅಥವಾ ಅದು ಆಸ್ಪತ್ರೆ ಮನೆ ಮಿಥುನ ರಾಶಿಯಾದರೂ ಕೂಡ ಅದು ಹನ್ನೆರಡನೇ ಮನೆ ರಾಹು ನಾಡಿಶಾಸ್ತ್ರದಲ್ಲಿ ರಾಹು ಯಾರನ್ನು ಮೀಟ್ ಮಾಡ್ತಾನೋ ಅವರನ್ನು ಮೇಲುಗಡೆ ಟಿಕೆಟ್ ಮಾಡಿಸಿ ಬಸ್ ಹತ್ತಿಸಿ ಬಿಡ್ತಾನೆ ಅಂತ ಹೇಳಿದೆ ಅಂದರೆ ಸಿ ಇಟ್ ಈಸ್ ನಾಟ್ ದಟ್ ಆಗಲೇಬೇಕಂತ ಆಸ್ಪತ್ರೆ ಹನ್ನೆರಡನೇ ಮನೆ ಆಸ್ಪತ್ರೆ ಅದು ಈ ಹನ್ನೆರಡನೇ ಮನೆ ಇದ್ದರೆ ಮಾತ್ರ ಆ ರೀತಿ ಸಾಧ್ಯತೆ ಉಂಟು ದೇ ಮೇ ಬಿ ಆರೋಗ್ಯದಲ್ಲಿ ಅವರಿಗೆ ಹಾನಿಯಾಗ್ಬೋದು ಆಸ್ಪತ್ರೆ ಸೇರಿಸ್ಬೋದು ಕೊರೋನಾ ಬರ್ಬೋದು ಈಗ ಈಗಿನ ಕಾಲದಲ್ಲಿ ಕೊರೋನಾ ಬರ್ಬೋದು ಇವತ್ತ ಮೊನ್ನೆ ನಮ್ಮ ಪಕ್ಕದ ಮನೆಯವರು ಪಕ್ಕದಲ್ಲ ಪಕ್ಕದ ಮನೆಯವರು ಯಾವುದೋ ಮದುವೆ ಹೋಗಿದ್ದವರು ನಾಲ್ಕು ಜನ ಕೊರೋನಾದಿಂದ ಈಗ ಆಸ್ಪತ್ರೆ ಹೋ ಸೇರಿದ್ದಾರೆ ಇಬ್ಬರಿಗೆ ಕ್ವಾರಂಟೈನ್ ಮನೆಯಲ್ಲೇ ನೋಡಿ ಯಾವ ರೀತಿ ನಮ್ಮ ಇಡೀ ರೋಡ್ ಸೀಲ್ ಡೌನ್ ಆಯಿತು ನಾವೀಗ ಮನೆಯಲ್ಲಿ ಕನ್ಫೈನ್ಡ್ ಮೊದಲೇ ಐದು ತಿಂಗಳಿಂದ ಮನೆಯಲ್ಲೇ ಇದ್ದೇವೆ ಯಾತ ಕೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಮಾಸ್ಕನ್ನು ಹಾಕಿ ಅಂತ ಆಯಿತಾ ಇಲ್ಲಿ ರಾಹು ಚಂದ್ರ ಆಯಿತಾ ರಾಹು ಸೂರ್ಯ ಆಯ್ತಾ ರಾಹು ಕುಜನಿದ್ರೆ ಕುಜ ಬ್ರದರ್ಸ್ ಕಾರಕತ್ವದ ಕುಜ ಭೂಮಿಗೆ ಕಾರಕತ್ವ ಇದರಲ್ಲಿ ನಿಮಗೆ ತೊಂದರೆ ಬರಬಹುದು ಆಮೇಲೆ ರಾಹು ಬುಧ ಇದ್ರ ಬುಧ ಸಣ್ಣ ಬ್ರದರ್ಸ್ ಸಣ್ಣ ತಮ್ಮ ಬುಧ ಮಾವ ಬುಧ ಸ್ನೇಹಿತರು ಇವರಿಗೆಲ್ಲ ತೊಂದರೆ ಬರಬಹುದು ಆಯಿತಾ ನಿಮ್ಮ ಬುದ್ಧಿವಂತಿಕೆಯಲ್ಲಿ ತೊಂದರೆ ಕಮ್ಯುನಿಕೇಷನಲ್ಲಿ ತೊಂದರೆ ಬರ್ಬೋದು ಯಾಕೆಂದರೆ ರಾಹುವೇ ಕಮ್ಯುನಿಕೇಷನ್ ಇದು ಬುಧನೇ ಕಮ್ಯುನಿಕೇಟಿಂಗ್ ಪ್ಲ್ಯಾನೆಟ್ ಅದರಲ್ಲಿ ರಾಹು ಬೇರೆ ರಾಹು ಭಾಳ ಸಿಕ್ಕಾಪಟ್ಟೆ ಸ್ಪೀಡಿನವ ಸಡನ್ ಕೊಡುವ ಅದರಿಂದ ರಾಹು ಬುಧ ಸೇರಿದರೆ ಕೇಳೋದೇ ಬೇಡ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ಸ್ ಎಲೆಕ್ಟ್ರಿಫೈಯಿಂಗ್ ಆ್ಯಕ್ಷನ್ ಅಂತೇಳಿ ಹೇಳ್ಬೋದು ಆಯಿತಾ ಇನ್ನೂ ಶುಕ್ರ ಓಹೋ ಹೋ ರ ಶುಕ್ರ ಇದ್ದರೆ ಒಂದು ರೀತಿಯಲ್ಲಿ ಹೆಂಗಸರ ಹಿಂದೆ ಹೋಗ್ಬೋದು ನಿಮಗೆ ಯಾವುದೂ ಸಂಬಂಧ ರಿಲೇಶನ್ಶಿಪ್ ಡೆವಲಪ್ ಆಗ್ಬೋದು ಹಾಗೆ ನಮಗಿಲ್ಲ ಸರ್ ನಂದು ಶುಕ್ರ ಸರ್ ನನ್ನ ಆ ಥರ ಇಲ್ಲವೇ ಇಲ್ಲ ಅಂತ ಹೇಳೋ ಯಾರೋ ಇಪ್ಪತ್ತೇಳು ವರ್ಷದ ಮುದುಕ ಹೇಳ್ತಾ ಇದ್ದಾರೆ ಆಯಿತಾ ನಾನು ಹೇಳಿದೆ ನೀನು ಇನ್ನು ಇಪ್ಪತ್ತೇಳು ವರ್ಷದ ಮುದುಕಪ್ಪ ನಮ್ಮ ಒಂದು ಐವತ್ತು ವರ್ಷಕ್ಕೆ ಬಾ ನಲವತ್ತೈದು ವರ್ಷ ಐವತ್ತು ವರ್ಷ ಅರವತ್ತು ವರ್ಷಕ್ಕೆ ಬಾ ನಿಂಗೆ ಗೊತ್ತಾಗತ್ತೆ ಹುಣಸೆ ಮರ ಹಳೆದಾದರೂ ಹುಳಿ ಸಾಯೋದಿಲ್ಲ ಹೆಣ್ಣಿನಿಂದೆ ಹೋಗ್ತಾ ಇರ್ತಾರೆ ಅದು ರಾಹು ಶುಕ್ರ ರಾಹು ಶುಕ್ರ ಮಕರದಲ್ಲಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತದೆ ಯಾಕಂದರೆ ಶನಿಯ ಮನೆ ಅದು ಇರಲಿ ಇದನ್ನು ನೀವು ಸಿಗ್ನಿಫಿಕೇಶನ್ ಅರ್ಥ ಮಾಡಿಕೊಂಡ್ರೆ ಆಗ್ತದೆ ನನ್ನ ಇದರಲ್ಲಿ ಜಾತಕದಲ್ಲಿ ಇಲ್ಲ ಅಂದರೆ ನಾನು ಏನು ಮಾಡಲಿಕ್ಕಿಲ್ಲ ಆಯಿತಾ ನಾನು ಹೇಳೋದು ಒಂದು ಸು ಸೈಂಟಿಫಿಕ್ಕಾಗಿ ಅದು ಆಗ್ತದೋ ಇಲ್ಲೋ ಹಲವಾರು ಕಾರಣಗಳು ಉಂಟು ಇರಲಿ ಆಮೇಲೆ ರಾಹು ರಾಹುವೇ ಇರ್ತಾನೆ ನಿಮ್ಮ ಇದರಲ್ಲಿ ರಾಹು ಸರ್ ನನ್ನ ಇದರಲ್ಲಿ ರಾಹು ಇದ್ದಾನೆ ಡಬಲ್ ಎಫೆಕ್ಟ್ ಆಗುತ್ತಾ ನವಾಂಶದಲ್ಲಿದ್ದಾನೆ ಬಾ ಬಾಬ್ ಕ್ವಶನ್ ನವಾಂಶದಲ್ಲಿ ಹೌದಪ್ಪ ನವಾಂಶದಲ್ಲಿದ್ದರೆ ನನ್ನ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದ ನವಾಂಶ ಅದು ಅಲ್ಲಿ ಕೂಡ ಎಫೆಕ್ಟ್ ಆಗ್ತದೆ ನಿಮಗೆ ರಾಹು ರಾಹು ಅಂದರೆ ಏನಾಯ್ತು ಮೊದಲೇ ಭರ್ತು ರಾಹು ಇದ್ದಾನೆ ಆವಾಗ ನಿಮಗೆ ಯಾವ ರೀತಿ ಎಫೆಕ್ಟ್ ಕೊಟ್ಟಿದ್ದಾನೆ ನಿಮಗೆ ಗೊತ್ತೇ ಇದೆಯಲ್ಲ ಅಂದಮೇಲೆ ಗೋಚಾರದ ರಾಹು ಏನು ಸಪ್ರೇಟಾ ಅದು ಕೂಡ ರಾಹುವೆ ಸೇಮ್ ರಾಹು ಓಕೆ ಸೊ ಇದು ಗೋಚಾರ ಅಂದರೆ ರಾಶಿಯಿಂದ ನಾವು ಹೇಳ್ತಾ ಇದ್ದೇವೆ ಅದು ಲಗ್ನದಿಂದ ನೀವು ಹೇಳ್ತಾ ಇದ್ದೀರಿ ಆಯಿತಾ ಸೊ ಆದ್ದರಿಂದ ಇಲ್ಲಿ ಡಬಲ್ ಎಫೆಕ್ಟ್ ಅಂತೆಲ್ಲ ಅದಕ್ಕೆಲ್ಲ ಹೋಗಬೇಡಿ ಆಮೇಲೆ ರಾಹು ಕೇತು ಇದ್ದರೆ ಏನು ತೊಂದರೆ ಇಲ್ಲ ಕೇತು ಏನು ಕೊಡಬೇಕೋ ಅದೇ ಕೊಡ್ತಾನೆ ರಾಹು ಏನು ಕೊಡಬೇಕೋ ಒಂದು ಸ್ವಲ್ಪ ಆಚೆ ಆಚೆ ಆಗ್ಬೋದು ಯಾಕಂದರೆ ರಾಹು ಎಕ್ಸ್ಪ್ಯಾಂಡಿಂಗ್ ರಾಹು ಫಾರ್ ಮೆಟೀರಿಯಲಿಸ್ಟಿಕ್ ವೆಲ್ತ್ ಬಗ್ಗೆ ರಾಹು ಇದ್ದರೆ ನಿಮಗೆ ಹಣಕ್ಕೇನು ಕೊರತೆ ಇಲ್ಲ ಗಾಡಿಗೇನು ಕೊರತೆ ಇಲ್ಲ ದೊಡ್ಡ ಬಂಗ್ಲಾಗೇನು ಕೊರತೆ ಇಲ್ಲ ಕೇತು ಇದ್ದರೆ ಸಂಕುಚಿತ ಭಾವನೆ ಅಂದರೆ ಕೊಡುವುದಿಲ್ಲ ದತ್ತ ಹೇಳಿತಾನೆ ಮೋಕ್ಷದತ್ತ ಹೇಳಿತಾನೆ ಸೊ ಮೆಟೀರಿಯಲಿಸ್ಟಿಕ್ ವೆಲ್ತಿನ ಬಗ್ಗೆ ಅವನಿಗೆ ಏನು ಕರುಣೆ ಇಲ್ಲ ನೋಡಿ ಇಬ್ಬರಿಂದೂ ಲಾಭ ಇದೆ ಕೇತು ಇದ್ದರೆ ಜ್ಞಾನ ಹೆಚ್ಚುತ್ತೆ ರಾಹು ಇದ್ದರೆ ಸಂಪತ್ತು ಹೆಚ್ಚುತ್ತೆ ಯಾವ್ದು ಬೇಕು ನಿಮಗೆ ಸಂಪತ್ತಿದ್ರೆ ನಿಮಗೆ ಅಷ್ಟೋಲಜರ್ ಎಲ್ಲ ಮೊನ್ನೆ ಒಬ್ಬರು ಹಾಕಿದ್ದಾರೆ ಸರ್ ನಾನೊಬ್ಬ ಬಿಸ್ನೆಸ್ ಮ್ಯಾನು ಐದು ತಿಂಗಳಿಂದ ಲಾಸ್ ಆಗಿದೆ ಎರಡೂವರೆ ಸಾವಿರ ಕೊಡಲಿಕ್ಕೂ ಆಗೋದಿಲ್ಲ ಆವಾಗ ಬಿಸ್ನೆಸ್ ಒಳ್ಳೇದು ಒಳ್ಳೆಯದಾಗಿರುವಾಗ ಜ್ಯೋತಿಷಿಗಾರ ನೆನಪಿತ್ತಾ ಇಲ್ಲ ಭಗವಂತನ ನೆನಪಿತ್ತಾ ಇಲ್ಲ ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಊಟ ಹಾಕು ಅಂತೇಳಿ ಭಾವನೆ ಬಂದಿತ್ತಾ ಇಲ್ಲ ನೋಡಿ ದುಡ್ಡು ಸಂಪಾದನೆ ನಿಮಗೆ ನಿಮಗೆ ಬಂದರೆ ನಿಮಗೇ ಇಚ್ಛೆ ಇರುವುದಿಲ್ಲ ನಶ ಕುಡಿದ ಹಾಗೆ ಐ ಹಾಕಲು ನನ್ನ ಗ್ಲಾಸಿಗೆ ಇನ್ನೊಂದು ಫಾರಿನ್ ವಿಸ್ಕಿ ಹಾಕುವ ದೈರಿಕ ಆವಾಗ ಆ ನಶಾದಲ್ಲಿ ನಿಮಗೆ ಯಾರೂ ಬೇಡ ಕುಲದೇವರೂ ಬೇಡ ಗ್ರಾಮದೇವರು ಬೇಡ ಆಮೇಲೆ ಗ್ರ ಇಡೀ ಹದಿನಾಲ್ಕು ಗ್ರಾಮಕ್ಕೂ ಒಬ್ಬ ಗುರು ನರಸಿಂಹ ಅಂತ ನಮ್ಮಲ್ಲಿದ್ದಾರೆ ನಮ್ಮ ಕುಲದೇವರು ಇಷ್ಟ ದೇವತೆ ಆದರೆ ಗ್ರಾಮ ದೇವತೆ ವಿಷ್ಣುಮೂರ್ತಿ ದೇವರು ಆಮೇಲೆ ಪಾರಂಪಳ್ಳಿ ಗ್ರಾಮ ನೋಡಿ ಒಂದೊಂದು ವಿಲೇಜಿಗೂ ಗ್ರಾಮ ಇದೆ ಆಮೇಲೆ ಇಡೀ ಫೋರ್ಟ ಫೋರ್ಟೀನ್ ವಿಲೇಜಸ್ಸಿಗೆ ಹದಿನಾಲ್ಕು ಕೋಟ ಹದಿನಾಲ್ಕು ಗ್ರಾಮಕ್ಕೆ ಗುರು ನರಸಿಂಹ ಇದ್ದಾನೆ ಆದ್ದರಿಂದ ಅದನ್ನೆಲ್ಲ ನಿಮಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಅರವತ್ತು ವರ್ಷ ಆಯಿತು ಗ್ರಾಮದೇವತೆ ಕುಲದೇವತೆ ಹುಡ್ಕೊಂಡು ಹೋಗ್ತಾರೆ ಸರ್ ನಮ್ಮ ಕುಲದೇವತೆ ಅರೆ ನಿಮ್ಮ ಕುಲದೇವತೆ ಅಲ್ಲೇ ಇದೆಯಲ್ಲ ನಮ್ಮ ನಿಮ್ಮ ಊರಿನಲ್ಲೇ ಇದೆಯಲ್ಲ ಇಲ್ಲ ಅದು ಬಿಟ್ಟು ಅಲ್ಲೆಲ್ಲ ಮಂದರ್ತಿಯೋ ಪೆರಡೂರು ದೂರ ಹೋಗಿ ಯಾರೋ ಅಂತ ಅಂತೇಳಿ ಅಲ್ಲಿಗೆ ಹೋದರು ಅಂದರೆ ಈ ಥರ ಅವಸ್ಥೆಯನ್ನು ಮಾಡಲೇಬಾರ್ದು ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಕು ಏನು ಹನ್ನೆರಡು ವರ್ಷದೊಳಗೆ ಹೇಳಬೇಕು ಹನ್ನೆರಡು ವರ್ಷ ಆಯಿತಾ ಅವರು ಸ್ವಲ್ಪ ಆಗಿಬಿಟ್ರು ನಿಮ್ಮ ಮಾತನ್ನು ಹಾಗೆ ಕೇಳುವುದಿಲ್ಲ ಹದಿನೆಂಟು ವರ್ಷ ಆಯಿತಾ ನಿಮಗೆ ನಿಮ್ಮ ಬಿಟ್ಟು ಹೊರಗಡೆ ಹೊರಟರು ಅದಕ್ಕೆ ಫಾರಿನಲ್ಲಿ ಹದಿನೆಂಟು ವರ್ಷಕ್ಕೆ ಒಂದು ಸಮಾರಂಭವನ್ನು ಮಾಡ್ತಾರೆ ಫ್ರೆಂಡ್ಶಿಪ್ಪು ಡೇ ಅಂಥೇಳಿ ಆಯಿತಾ ಸೊ ಆದ್ದರಿಂದ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಹೇಳಿಕೊಡಿ ಸಣ್ಣ ಮಕ್ಕಳಿಗೆ ಮಹಾಭಾರತ ರಾಮಾಯಣ ಇದಕ್ಕೆ ನಾವು ನೋಡಿ ನಮ್ಮ ತಂದೆಯವರು ಪ್ರತಿ ಮಳೆಗಾಲದಲ್ಲಿ ತೊರವೆ ರಾಮಾಯಣವನ್ನು ಓದಿ ವಾಲ್ಮೀಕಿ ರಾಮಾಯಣವನ್ನು ಓದಿ ನಮಗೆ ಸುಂದರಕಾಂಡವನ್ನು ನೋಡಿ ಹೇಳ್ತಾ ಇರ್ತಿದ್ದರು ಅದೇ ಈಗ ನಮಗೆ ಬ ಇರುತ್ತೆ ಅದು ನೆನಪಿನಲ್ಲಿ ಮುದ್ರಣವಾಗಿರುತ್ತೆ ಕಂಪ್ಲೀಟ್ ಇಟ್ ವಿಲ್ ನಾಟ್ ಗೋ ಯಾಕೆ ಕೇಳ್ತಾ ಇದ್ದೇನೆಂದರೆ ಈ ಜ್ಯೋತಿಷ್ಯ ಶಾಸ್ತ್ರವು ಹಾಗೆ ಅದು ನಿಮಗೆ ಕಲಿತರೆ ಅದು ತಲೆಯಲ್ಲಿ ದಪ್ಪ ಆಗಿರಬೇಕು ಗಟ್ಟಿಯಾಗಿ ಕೂತಿರ್ಬೇಕು ಆಯಿತಾ ಇನ್ನು ಕೆಲವರಿದ್ದಾರೆ ಸರ್ ನನ್ನ ಮಗನಿಗೆ ಈಗ ಮದುವೆ ಮಾಡಬೇಕು ಆ ಮದುವೆ ಆದರೆ ಆ ಹುಡುಗಿಯಿಂದ ನಮ್ಮ ನಮ್ಮ ತ ಅವನ ತಂದೆ ತಾಯಿಗೆ ಏನಾದ್ರು ತೊಂದರೆ ಆಗ್ತದೋ ಅಂತಾರೆ ಯಾರು ತಂದೆ ತಾಯಿ ಹೇಳಬೇಕು ಮದುವೆ ಆದಮೇಲೆ ನೀನು ಔಟ್ ನಮ್ಮ ಮನೆಯಲ್ಲಿ ಇರಬೇಡ ಅಂತ ಹೇಳುವುದು ಬಿಟ್ಟು ಅವನಿಂದ ನಮಗಳಿಗೆ ತೊಂದರೆ ಅಂತ ಅಂಥೇಳಿ ಇವರು ತಾಯಿ ಆದವರು ಅವಳಿಗೆ ತೊಂದರೆ ಕೊಡಲಿಕ್ಕೆ ಇರ್ತಾರೆ ಎಂಥ ಜನಗಳಂತ ಗೊತ್ತಾಗೋದಿಲ್ಲ ಅವರು ತಲೆಯಲ್ಲಿ ಭೂಸಾ ತುಂಬಿರಬೇಕು ಅಂತ ಹೇಳ್ತಾನೆ ನಮ್ಮ ತಂದೆಯವರು ಏನು ಹೇಳಿದ್ದಾರೆ ನೀನು ನೋಡು ಎಸ್ ಎಲ್ ಸಿ ಪಾಸಾಯ್ತಾ ಹೋಟ್ಲಿಗೆ ಹೋಗಿ ಪಾತ್ರ ತಿಕ್ಕು ಅಂಗಡಿಗೆ ಹೋಗಿ ಮೂಟೆ ಹೊರವು ಸದ್ಯ ನಾನು ಒಬ್ಬನೇ ಹೊರಲಿಲ್ಲ ಇಲ್ಲಾಂದ್ರೆ ನಮ್ಮ ಅಣ್ಣ ಅಣ್ಣಂದ್ರೆ ಮೂರು ಜನ ಮಾಡಿದ್ದಾರೆ ಯಾತಕ್ಕೆ ಕೇಳ್ತಾಯಿದ್ರು ಮದುವೆ ಆಯಿತಾ ನೀನು ಬೇರೆ ಮನೆ ಮಾಡಿಕೊಂಡು ಅಂದರೆ ನಮ್ಮ ಜೊತೆ ಇರಬೇಡ ಕರೆಕ್ಟ್ ಪಾಲಿಸಿ ಅದು ಅದನ್ನು ಬಿಟ್ಟು ಅಯ್ಯೋ ಅವರು ಆ ಹೆಣ್ಣಿಂದಾಗಿ ನಮಗೇನಾದ್ರು ತೊಂದರೆ ಆಗ್ತದ ಎಷ್ಟು ಕೋಪ ಅಂದರೆ ನನಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಕೋಪ ಬ ಮಾಡಿದರೆ ನಮಗೆ ದುಡ್ಡು ಹೋಗ್ತದೆ ಅಂತ ಹೇಳಿ ನನಗಿಲ್ಲ ನಥಿಂಗ್ ಡೂಯಿಂಗ್ ಎ ಕೆ ಫಾರ್ಟಿ ಸೆವೆನಿಂದ ಹೊಡಿಬೇಕಂತೇಳಿ ಹೇಳಿದೆ ನಾನು ಯಾಕಂದರೆ ಈ ಥರ ಭಾವನೆ ಬರಬಾರ್ದು ತಂದೆ ತಾಯಿ ತಾಯಿಯಾದರು ಉದಾರ ಮನಸ್ಸಿಂದ ಆಯ್ತು ನಿಮಗೆ ಒಳ್ಳೆಯದಾಗ್ಲಪ್ಪ ಶುಭವಾಗಲಿ ಪುತ್ರ ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ ಮಾಡಿ ಸಂಪತ್ತು ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ ಮಾಡು ಸುಖ ಪ್ರಾಪ್ತಿಯಾಗಲಿ ಅಂತ ಆಶೀರ್ವಾದ ಮಾಡಿ ಅದನ್ನು ಬಿಟ್ಟು ಅವ್ರ ಜೊತೆಗೆ ಹೋಗುವುದು ಇನ್ನು ಕೆಲವರು ಇದ್ದಾರೆ ಮಗಳ ಮನೆಯಲ್ಲೇ ಇರ್ತಾರೆ ಮಗಳ ಮನೆಯಲ್ಲಿ ನಾವು ಇರಲೇಬಾರ್ದು ಗುಜರಾತಿಯವ್ರು ಏನು ಮಾಡ್ತಾರೆ ಅಂದರೆ ಮಗಳ ಮನೆಯಲ್ಲಿ ಊಟ ಮಾಡಿದರೂ ಕೂಡ ಎಲೆ ಪಕ್ಕ ಅಥವಾ ತಟ್ಟೆ ಪಕ್ಕ ಹಂಡ್ರೆಡ್ ರುಪೀಸ್ ಇಟ್ಟೇ ಊಟ ಮಾಡ್ತಾರೆ ಇಡೀ ಗುಜರಾತ್ ಅದಕ್ಕೆ ನೀವು ಊರೂರು ತಿರುಗಬೇಕು ಊರು ಊರು ತಿರುಗಿದರೆ ನಿಮಗೆ ಸಂಸ್ಕೃತಿ ಚೆನ್ನಾಗಿ ಗೊತ್ತಾಗ್ತದೆ ಆಯಿತಾ ಈಗ ನನ್ನ ಹರಿಕತೆಗೆ ಇಲ್ಲಿ ಬಂದ್ ಮಾಡ್ತೇನೆ ಈಗ ನಿಮಗೆ ಹೇಳ್ತೇನೆ ಈಗ ನಿಮಗೆ ಸಿಂಹರಾಶಿಯವರಿಗೆ ಏನು ಪ್ರಾಬ್ಲಮ್ ನೋಡಿ ಸಿಂಹರಾಶಿಗೆ ಇದು ರಾಶಿ ಎಂಬುದು ದಶಮಸ್ಥಾನ ಆಗ್ತದೆ ಕರ್ಮಸ್ಥಾನ ಕರ್ಮಸ್ಥಾನದಲ್ಲಿ ರಾಹು ಬಂದರೆ ನಿಮಗೆ ಫ್ಯಾಂಟಾಸ್ಟಿಕ್ ಸಿಂಹರಾಶಿಯವರು ವೃತ್ತಿಯಲ್ಲಿ ಪ್ರೋಗ್ರೆಸ್ ಸಪೋಸ್ ಅಲ್ಲಿ ರಾಹು ಸೂರ್ಯವಿದ್ದರೆ ಬಾಸ್ ನಿಮಗೆ ಕಳಿಸಿಬಿಟ್ಟ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರು ಮಾಡಿ ನಾನು ದಶಾ ಪದ್ಧತಿ ಸರಿ ಇಲ್ಲಾಂದರೆ ನಿಮಗೆ ಟ್ರಾನ್ಸ್ಫರ್ ಆಗುದೀತು ರಾಹು ಸೂರ್ಯ ಅಗೇನ್ಸ್ಟ್ ಬಾಸ್ ಅಗೇನ್ಸ್ಟ್ ಯು ಆರ್ ಗೋಯಿಂಗ್ ತಿಳ್ಕೊಳ್ಳಿ ಸರ್ ಅಗೇನ್ಸ್ಟ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅವರು ಯಾರ ಇದ್ದರೆ ಅವರಿಗೆ ಅವರನ್ನು ಎದುರು ಹಾಕೊಳ್ತೀರಿ ಅಗೇನ್ಸ್ಟ್ ಫಾದರ್ ಹೋಗ್ತೀರಿ ತನ್ನೇನು ಎದುರು ಹಾಕ್ ನೋಡ್ತೀರಿ ಅದೇ ರಾಹು ಚಂದ್ರ ಇದ್ದರೆ ಇವು ನಿಮಗೂ ಸ್ವಲ್ಪ ವೃತ್ತಿಯ ಪರ ಇದು ಕರ್ಮಸ್ಥಾನ ಆದರೆ ವೃತ್ತಿಪರ ತೊಂದರೆ ಬರ್ಬೋದು ಆಯಿತಾ ಅದೇ ರಾಹು ಕುಜ ಇದ್ದರೆ ಅಲ್ಲಿ ಕುಜಾ ಹತ್ತನೇ ಮನೆಯಲ್ಲಿದ್ದರೆ ದೀಪೋದ್ಧಾರಕ ಅಂತ ಹೇಳ್ತೇವೆ ಅಲ್ಲಿ ರಾಹು ಇದ್ದ ರಾಹು ಕುಜ ಅಂದ್ರೇನು ಏನೋ ಒಂದು ಭೂಮಿ ಸಂಬಂಧಿತ ಲಿಟಿಗೇಷನ್ ಪೋರ್ಟ್ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಇದೆಲ್ಲ ಸಾಧ್ಯತೆ ಉಂಟು ರಾಹು ಬುಧ ಇದ್ದರೆ ಕಮ್ಯುನಿಕೇಷನ್ ಎದ್ವಾ ತದ್ವಾ ಆ ನಿಮ್ಮ ಕಮ್ಯುನಿಕೇಷನ್ನೇ ನಿಮ್ಮನ್ನು ತಿಂತಾ ಇದೆ ವೃತ್ತಿಯಲ್ಲಿ ಜಾಸ್ತಿ ಕಮ್ಯುನಿಕೇಷನ್ ಲೆಟ್ರ್ ಬರೆದ್ರೆ ನಾನೊಂದು ಹಾಗೆ ಬರೆದಿದ್ದೇನೆ ಏನೋ ಪ್ರಶ್ನೆ ಬಂತು ಈ ಇವರ ತಾಯಿ ಇದರ ಸೊ ಇದು ಕೊಟ್ಟಿದ್ದವರು ಒಪ್ಪಿಗೆ ಕೊಟ್ಟಿದ್ದವರು ಅಂತ ಯಾವುದು ಪ್ರಾಪರ್ಟಿ ಲೋನಿಗೆ ನಾನು ಹಾಕಿದೆ ಅದು ಇವರ ತಾಯಿ ಒಪ್ಪಿಗೆ ತೆಗೆದುಕೊಳ್ಳಲಿಕ್ಕೆ ಒಂದು ಡೆಪ್ಟಿ ಜನರಲ್ ಮ್ಯಾನೇಜರ್ಗೆ ಚೀಫ್ ಮ್ಯಾಜರ್ ಬರಿತಾ ಇದ್ದಾನೆ ಒಂದು ಐದರ್ ಯು ಹ್ಯಾವ್ ಟು ಗೋ ಟು ಹೆಲ್ ಆರ್ ಹೆವನ್ ಆರ್ ಐ ಹ್ಯಾವ್ ಟು ಗೋ ಟು ಹೆಲ್ ಆರ್ ಹೆವನ್ ಟು ಗೆಟ್ ದಿ ರಿಪೋರ್ಟ್ ಅಂತ ಹಾಕ್ಬಿಟ್ಟೆ ಓ ನಮ್ಮ ಆಫೀಸರ್ ಸರ್ 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 ಇದನ್ನು ತೆಗೆದುಬಿಡಿ ಸರ್ ಸೆಂಟೆನ್ಸ್ ಬೇಡ ಸರ್ ಮೊದಲೇ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ನಾನು ಹೇಳಿದೆ ತೆಗೆಯೋದೇ ಬೇಡ ನಾನು ಹಾಕಿ ಆಯ್ತು ನಾನು ಸೈನ್ ಮಾಡಿ ಆಯ್ತು ಕಳ್ಸಂದ ಕಳಿಸಿದರೆ ಅವರಿಗೆ ತಲೆ ಬಿಸಿ ಹಿಡ್ದು ಆಯ್ತು ಹೇಳ್ತಾ ಕೇಳ್ತಾ ಇದ್ದೀನಿ ಅಂದರೆ ಇರುವ ಸಿ ಯಾರೋ ತೋತ ಅಲ್ಲಿ ಕೆಳಗಡೆ ಅಸಿಸ್ಟೆಂಟ್ ಇರೋ ಇವರ ತೋತ ಆ ತೋ ಇವಳು ಇನ್ಸ್ಟ್ರಕ್ಷನ್ ಕೊಟ್ಟರು ಆ ತೋತ ಬರ್ದ ನಾವು ಸುಮ್ಮನೆ ಇರಬೇಕಾ ಬೇರೆ ಯಾರಾಗಿದ್ದರೆ ನಮ್ಮ ಅಣ್ಣ ಹೇಳ್ದ ನೈನ ನನ್ನ ಕೈ ಕೇಳಿ ಕೆಲಸ ಮಾಡಿದರೆ ಡಿಸ್ಮಿಸ್ ಆಗ್ತಿದ್ದೆ ಅಂತ ತಿಂಗ್ ಡೈಕ್ ಡಿಸ್ಮಿಸ್ ಆಗೋದು ಅವ್ರು ಸುಲಭ ಅಂತ ತಿಳ್ಕೊಂಡಿದ್ದಾನೆ ಆಯಿತಾ ಯಾತ ಕೇಳ್ತಾ ಇದ್ದೀನಿ ಅಂದರೆ ಇದು ಸಹಜ ಪರಿಸ್ಥಿತಿ ಯಾಕೆ ಬರ್ತದೆ ರಾಹು ಸೂರ್ಯ ಆ ಸಮಯದಲ್ಲಿ ನಾವು ನಮ್ಮ ಜಾತಕ ನಮಗೆ ಗೊತ್ತಿದ್ದರೆ ನಾವು ಆ ಬಾಯನ್ನು ಮುಚ್ಕೊಳ್ತಿತ್ತು ಆದರೆ ವಿಧಿ ವಿಧಿಲಿಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ ಕೊನೆಗೆ ನನಗೇನಾಯಿತು ನಾನು ಒಂದು ಫ್ರಾಡ್ ಹಿಡ್ದೆ ಕಳಿಸಿದ್ರು ಡೆಲ್ಲಿಗೆ ಟ್ರಾನ್ಸ್ಫರ್ ಅಷ್ಟೇ ಸೊ ಇದು ಒಳ್ಳೇದಲ್ವ ನಮಗೆ ಒಳ್ಳೇದು ಆಯಿತಾ ಪ್ರಿನ್ಸಿಪಾಲಾಗಿ ಆಗಿ ಟ್ರಾನ್ಸ್ಫರ್ ತೊಗೊಂಡಾಯ್ತು ಈ ಕೆಲವೊಂದು ವೈಯಕ್ತಿಕ ಅನುಭವ ಇತ್ತಲ್ಲ ಅದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ನಿಮಗೂ ಗೊತ್ತಿರಲಿ ಗೊತ್ತಾಗಲಿ ರಾಹು ಸೂರ್ಯ ಇದ್ದರೆ ಏನಾಗ್ತದೆ ಅನ್ನೋದು ಆಯಿತಾ ಸೊ ಸೂರ್ಯ ಹತ್ತನೇ ಮನೆಯಲ್ಲಿ ದಿಗ್ಬಲವನ್ನು ಗಿಡ ತಗೊಳ್ತಾನೆ ಅಂತ ಹೇಳ್ತೇವೆ ಆದರೆ ರಾಹು ಬಂದಲ್ಲಿ ಅವನ ದಿಗ್ಬಲಕ್ಕೆ ಶೂನ್ಯ ಬಲವಾಗ್ತದೆ ಅದು ತಿಳ್ಕೊಳ್ಳಿ ಆಯಿತಾ ಇನ್ನು ರಾಹು ಚಂದ್ರ ಆಯಿತು ರಾಹು ಕುಜ ಆಯಿತು ರಾಹು ಬುಧ ಆಯಿತು ರಾಹು ಶುಕ್ರ ರಾಹು ಶುಕ್ರ ಅಂದರೆ ಹೊತ್ತನೇ ಮನೆಯಲ್ಲಿ ಫ್ಯಾಂಟಾಸ್ಟಿಕ್ ನಿಮಗೆ ಅಲ್ಲಿ ವರ್ಕ್ ಕೆಲಸ ಮಾಡುವ ಹೆಂಗಸರೇ ಹೆಣ್ಣು ಮಕ್ಕಳೇ ನಿಮಗೆ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಬೋದು ಸಾಧ್ಯತೆ ಉಂಟು ದರ್ ಇಸ್ ಅ ಪಾಸಿಬಿಲಿಟಿ ಯಾಕಂದರೆ ರಾಹು ಶುಕ್ರ ಸೊ ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅದು ನಿಮಗೆ ಹಶಾಬಾಶ್ ಅಂತ ಹೇಳಿ ಹತ್ತಿರವಾಗ್ತೀರಾ ರಿಲೇಷನ್ಶಿಪ್ ಡೆವಲಪ್ ಆಗ್ಬೋದು ಸರ್ 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 ಕರೆಕ್ಟ್ ಸರ್ ನೀವು ಹೇಳಿದ್ದು ನೂರಕ್ಕೆ ನೂರು ಪರ್ಸೆಂಟ್ ಕರೆಕ್ಟ್ ಕರೆಕ್ಟ್ ಆಗಲೇ ಬೇಕು ಇದು ಸೈಂಟಿಫಿಕ್ ಎನಾಲಿಸಿಸ್ ತಿಳ್ಕೊಳ್ಳಿ ಆಮೇಲೆ ರಾಹು ಕೇತು ಇದ್ದರೆ ಕೇತು ರಾಹು ಅಲ್ಲಿ ನಾನು ಯಾಕಂದರೆ ಆ ಮನೆಯಲ್ಲಿ ಹೇಳ್ತೇನೆ ವೃಷಭ ರಾಶಿಯಲ್ಲಿ ಕೇತು ರಾಹು ಇದ್ದರೆ ಸೊ ಹುಳಿಸಿ ಹುಳಿಸಿ ಕೇತು ಹುಳಿ ಹಿಂಡು ರಾಹು ನಿಮಗೆ ಕೊಡುವ ಅದರಿಂದ ರಾಹು ಒಬ್ಬನೇ ಇದ್ದಲ್ಲಿ ನಿಮಗೆ ನಿಮ್ಮ ವೃತ್ತಿಯಲ್ಲಿ ಪ್ರಮೋಷನ್ ಸಿಗ್ಬೋದು ದೊಡ್ಡ ಗಾಡಿ ಸಿಗ್ಬೋದು ಗೌರ್ಮೆಂಟ್ ಗಾಡಿ ಸಿಗ್ಬೋದು ಸರ್ಕಾರಿ ಗಾಡಿ ಸಿಗ್ಬೋದು ಅಥವಾ ಯು ಮೇ ಗೆಟ್ ವೆಹಿಕಲ್ ಫ್ರಮ್ ದ ಬ್ಯಾಂಕ್ ಯು ಮೇ ಬಿ ಜನರಲ್ ಮ್ಯಾನೇಜರ್ ಯೂಸಿಂಗ್ ಆಫೀಸ್ ವೆಹಿಕಲ್ಸ್ ಇದಕ್ಕೆಲ್ಲ ನಿಮ್ಮ ಕುಂಡಲ್ಲಿ ಒಳ್ಳೆ ಎಲ್ಲ ಗ್ರಹಗಳು ನಿಮಗೆ ಸಪೋರ್ಟ್ ಇರಬೇಕು ನಾಲ್ಕು ಪಿಲ್ಲರ್ಸ್ಗಳು ಸ್ಟ್ರಾಂಗ್ ಇರಬೇಕು ಯಾವುದು ಒನ್ ಫೋರ್ ಸೆವೆನ್ ಟೆನ್ ಒನ್ ಫೋರ್ ಸೆವೆನ್ ಟೆನ್ ಆ ಸ್ಟ್ರಾಂಗ್ ಇದ್ದರೆ ನಿಮಗೆಲ್ಲ ಒಳ್ಳೆಯದಾಗ್ತದೆ ಆಯಿತಾ ಇದು ಸಿಂಹರಾಶಿಯವರಿಗೆ ನಾನು ಇರೋದು ಸಿಂಹರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ರಾಹು ಸಂಚಾರ ಅದರಿಂದ ಯಾರ್ಯಾರು ಸಿಂಹರಾಶಿಯವರು ಅದು ಅವರು ಮಾತ್ರ ನೋಡೋ ಅವಶ್ಯಕತೆ ಇಲ್ಲ ಬೇರೆಯವರು ನೋಡಬೇಕು ಮೇಷದವರು ನೋಡಬೇಕು ವೃಷಭದವರು ನೋಡಬೇಕು ಹನ್ನೆರಡು ರಾಶಿಗಳ ಜನರು ಇದನ್ನು ನೋಡಬೇಕು ಯಾತಕ್ಕಂದರೆ ಒಂದೊಂದು ವಿಡಿಯೋದಲ್ಲಿ ನಿಮಗೆ ಅಡಿಷನಲ್ ಫೀಚರ್ಸ್ ಸಿಗ್ತದೆ ಆಯಿತಾ ಸೊ ಇದು ಒಂದೇ ನೋಡೋದಲ್ಲ ಈಗ ನಾನು ಈಗ ಸೆಪ್ಟೆಂಬರ್ ಟ್ವೆಂಟಿ ತರ್ಡ್ ಅಂತೇಳಿ ಹಾಕಿದ್ದೇನೆ ಸೆಪ್ಟೆಂಬರ್ ಟ್ವೆಂಟಿ ತರ್ಡಲ್ಲಿ ಸಪೋಸ್ ಇಲ್ಲಿ ನಾನೀಗ ಸೆಪ್ಟೆಂಬರ್ ಟ್ವೆಂಟಿ ತರ್ಡ್ ಹಾಕಿ ಇಲ್ಲಿಗೆ ಸೇವ್ ಮಾಡ್ತೇನೆ ಫೈಲ್ ಸೇವ್ ಅಂತ ಹಾಕ್ತೇನೆ ಆಯಿತಾ ಸೆಪ್ಟೆಂಬರ್ ಟ್ವೆಂಟಿ ಓಕೆ ಈಗ ಬೇಸಿಕ್ಸಿಗೆ ಹೋಗಿ ಇಲ್ಲಿ ನೋಡಿ ಅಷ್ಟಕ ವರ್ಗವನ್ನು ನೋಡ್ತೇನೆ ಸೆಪ್ಟೆಂಬರ್ ಟ್ವೆಂಟಿ ತರ್ಡಿಗೆ ಹಾಕಿದಂಥ ಅಷ್ಟಕ ವರ್ಗ ಸಿಂಹದಲ್ಲಿ ಎಷ್ಟಿದೆ ಇಪ್ಪತ್ತಾರು ಪಾಯಿಂಟ್ ಇದೆ ಧನಸ್ಥಾನದಲ್ಲಿ ಇಷ್ಟಿದೆ ಮೂವತ್ತೊಂದಿದೆ ನೋಡಿ ಸಿಂಹ ರಾಶಿಗೆ ನಾನು ಇರೋದು ಸಿಂಹ ಲಗ್ನ ಅಲ್ಲ ಸಿಂಹ ರಾಶಿಗೆ ಸೊ ಸಿಂಹ ಏಕೆಂದರೆ ಗೋಚಾರ ಯಾವಾಗಲೂ ರಾಶಿಯಿಂದ ನೋಡುವುದು ಸೊ ಇಪ್ಪತ್ತಾರು ಧನಸ್ಥಾನದಲ್ಲಿ ಮೂವತ್ತೊಂದು ಶೌರ್ಯಸ್ಥಾನದಲ್ಲಿ ಇಪ್ಪತ್ತಾರು ಸುಖಸ್ಥಾನದಲ್ಲಿ ಮೂವತ್ತಾರು ಪಂಚಮಸ್ಥಾನ ಮಕ್ಕಳ ಸ್ಥಾನ ಪೂರ್ವ ಪುಣ್ಯಸ್ಥಾನದಲ್ಲಿ ಇಪ್ಪತ್ತೈದು ರೋಗಸ್ಥಾನದಲ್ಲಿ ಮೂವತ್ತೈದು ಜಾಗ್ರತೆ ಇರಲಿ ಇಪ್ಪತ್ತೆಂಟಕ್ಕಿಂತ ಜಾಸ್ತಿ ಉಂಟು ಅಷ್ಟಮದಲ್ಲಿ ಸಪ್ತಮದಲ್ಲಿ ಮೂವತ್ತೊಂದು ಅಂದರೆ ನಿಮ್ಮ ನಿಮಗಿಂತ ನಿಮ್ಮ ಹೆಂಡತಿಯೇ ರೂಲ್ ಮಾಡೋದು ಜಾಸ್ತಿ ಆಮೇಲೆ ಅಷ್ಟಮದಲ್ಲಿ ಇಪ್ಪತ್ತ್ಮೂರು ಭಾಗ್ಯದಲ್ಲಿ ಇಪ್ಪತ್ತೇಳು ಕರ್ಮದಲ್ಲಿ ಮೂವತ್ತು ಇಪ್ಪತ್ತ್ಮೂರು ಲಾಭದಲ್ಲಿ ನೋಡಿ ಲಾಭ ಕಡಿಮೆ ಇಪ್ಪತ್ತ್ನಾಲ್ಕು ವ್ಯಯದಲ್ಲಿ ಆಯಿತಾ ಸೊ ಆವತ್ತಿನ ಅಷ್ಟಕ ವರ್ಗ ಸೊ ಸೆಪ್ಟೆಂಬರ್ ಟ್ವೆಂಟಿ ಥರ್ಡ್ ಈಗ ರಾಹು ರಾಹು ಇಲ್ಲಿ ಇದ್ದಾಗ ಗ ನಿಮಗೆ ವೈ ವೃತ್ತಿಯಲ್ಲಿ ಮೊವತ್ತಿದೆ ವರ್ಗ ಇದು ಏಳು ಗ್ರಹಗಳ ಒಂದು ಬಿಂದುಗಳ ಸಮ್ಮಿಲನ ಆಯಿತಾ ಸೊ ದಶಾ ನೋಡ್ಕೊಳ್ಳಿ ದಶ ಏನು ಬಂತು ಆ ಕಾ ಆ ಟೈಮಿನಲ್ಲಿ ದಶಾ ಏನು ಅಂದರೆ ಎರಡು ಸಾವಿರದ ನೋಡಿ ಈಗ ಶುಕ್ರದಶ ಶುಕ್ರದಶ ನಡೀತಾ ಇದ್ದರೆ ನಿಮಗೆ ಶುಕ್ರ ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ ಓಕೆ ನಿಮ್ಮ ಕುಂಡಲಿಯಲ್ಲಿ ಶುಕ್ರ ಎಲ್ಲಿದ್ದಾನೆ ಆವಾಗ ನಿಮಗೆ ಏನು ನಡೀತದೆ ನಿಮ್ಮ ದಶ ನಿಮ್ಮ ನಿಮ್ಮ ದಶಗಳನ್ನು ನೋಡ್ಕೊಳ್ಬೇಕು ಓಕೆ ಆದ್ದರಿಂದ ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ ಸೊ ಇದರಲ್ಲಿ ಏನೂ ಸಂಶಯ ಏನಿಲ್ಲ ಸೊ ಇಲ್ಲಿಗೆ ನಾನು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ